ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನ. ಇದನ್ನು ಗಾಂಧಿ ಜಯಂತಿಯ ಕುರಿತು 10 ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ದೀವಿ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇ ಪಾಯಿಂಟ್, ಗಾಂಧಿ ಜಯಂತಿಯನ್ನು ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ, ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ಇಂದು ಭಾರತದ ಅಹಿಂಸಾ ದಿನ. ಮತ್ತೊಮ್ಮೆ, ಇಂದು ಭಾರತದ ಅಹಿಂಸಾ ದಿನ. ಮೂರನೇ ಪಾಯಿಂಟ್, ಇಂದು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಮತ್ತೊಮ್ಮೆ, ಇಂದು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ನಾಲ್ಕನೇ ಪಾಯಿಂಟ್, ಭಾರತದ ರಾಜಕೀಯ ಗಣ್ಯರು ದೆಹಲಿಯ ರಾಜ್ಘಾಟ್ನಲ್ಲಿರುವ ಗಾಂಧಿ ಸ್ಮಾರಕಕ್ಕೆ ಗೌರವ ಸಲ್ಲಿಸುತ್ತಾರೆ. ಮತ್ತೊಮ್ಮೆ, ಭಾರತದ ರಾಜಕೀಯ ಗಣ್ಯರು ದೆಹಲಿಯ ರಾಜ್ಘಾಟ್ನಲ್ಲಿರುವ ಗಾಂಧಿ ಸ್ಮಾರಕಕ್ಕೆ ಗೌರವ ಸಲ್ಲಿಸುತ್ತಾರೆ. ಐದನೇ ಪಾಯಿಂಟ್, ಗಾಂಧಿಯವರ ನೆಚ್ಚಿನ ಭಜನೆ ರಘುಪತಿ ರಾಘವ ರಾಜಾರಾಮ್ ಆಗಿದೆ. ಮತ್ತೊಮ್ಮೆ, ಗಾಂಧಿಯವರ ನೆಚ್ಚಿನ ಭಜನೆ ರಘುಪತಿ ರಾಘವ ರಾಜಾರಾಮ್ ಆಗಿದೆ. ಆರನೇ ಪಾಯಿಂಟ್, ಇಂದು ಕೆಲವು ಶಾಲೆಗಳಲ್ಲಿ ಗಾಂಧಿಯವರ ವೇಷವನ್ನು ಧರಿಸುತ್ತಾರೆ. ಮತ್ತೊಮ್ಮೆ, ಇಂದು ಕೆಲವು ಶಾಲೆಗಳಲ್ಲಿ ಗಾಂಧಿಯವರ ವೇಷವನ್ನು ಧರಿಸುತ್ತಾರೆ. ಏಳನೇ ಪಾಯಿಂಟ್, ಇಂದು ಶಾಲಾ ಕಾಲೇಜುಗಳಲ್ಲಿ ಕಚೇರಿ ಇತ್ಯಾದಿ ಸ್ಥಳಗಳಲ್ಲಿ ಗಾಂಧಿಯವರ ಚಿತ್ರಪಟವನ್ನು ಪೂಜಿಸಿ ಸ್ಮರಿಸಿ ಗೌರವಿಸುತ್ತಾರೆ. ಮತ್ತೊಮ್ಮೆ, ಇಂದು ಶಾಲಾ ಕಾಲೇಜುಗಳಲ್ಲಿ ಕಚೇರಿ ಇತ್ಯಾದಿ ಸ್ಥಳಗಳಲ್ಲಿ ಗಾಂಧಿಯವರ ಚಿತ್ರಪಟವನ್ನು ಪೂಜಿಸಿ ಸ್ಮರಿಸಿ ಗೌರವಿಸುತ್ತಾರೆ. ಎಂಟನೇ ಪಾಯಿಂಟ್, ಈ ದಿನ ಯಾವುದೇ ಮಾಂಸ ಮತ್ತು ಮದ್ಯದ ಅಂಗಡಿ ತೆರೆಯುವಂತಿಲ್ಲ. ಮತ್ತೊಮ್ಮೆ, ಈ ದಿನ ಯಾವುದೇ ಮಾಂಸ ಮತ್ತು ಮದ್ಯದ ಅಂಗಡಿ ತೆರೆಯುವಂತಿಲ್ಲ. ಒಂಬತ್ತನೇ ಪಾಯಿಂಟ್, ಅವರು ಇಂದಿನ ಪೀಳಿಗೆಗೆ ಮಾದರಿ. ಹತ್ತನೇ ಪಾಯಿಂಟ್, ಗಾಂಧಿ
ಜಯಂತಿಯನ್ನು ಆಚರಿಸುವುದರಿಂದ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಭಾವನೆಯನ್ನು ಮರುಸ್ಥಾಪಿಸುತ್ತದೆ. ಮತ್ತೊಮ್ಮೆ, ಗಾಂಧಿ ಜಯಂತಿಯನ್ನು ಆಚರಿಸುವುದರಿಂದ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಭಾವನೆಯನ್ನು ಮರುಸ್ಥಾಪಿಸುತ್ತದೆ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಮಕ್ಕಳೇ.